ಇದರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನಶ್ರೀ, ಹಾಗೆನೇ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಶ್ರುತಿರಾಜ್. ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಜಮೀನು ವಿವಾದ ಸಂಬಂಧ ರೈತರ ಮೇಲೆ ಹಲ್ಲೆ ನಡೆತಿರೋ ಆರೋಪ ಕೇಳಿಬಂದಿದೆ. ಬೆಕ್ಕಿನಕೇರಿ ಗ್ರಾಮದಲ್ಲಿ 2 ದಿನದ ಹಿಂದೆ 30ಕ್ಕೂ ಅಧಿಕ ಜನರು ಬಂದು ಮಹಿಳೆಯರು ಮಕ್ಕಳು ಸೇರಿ 4 ಕುಟುಂಬದ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಕೋರ್ಟ್ನಲ್ಲಿ ಜಮೀನು ವಿಚಾರವಾಗಿ ವ್ಯಾಜ್ಯ ನಡೆಯುತ್ತಿದ್ರು, ಬಿಟ್ಟು ಕೊಡುವಂತೆ 4 ಕುಟುಂಬದ ಮೇಲೆ ಹಲ್ಲೆ ನಡೆದಿದೆ ಎಂದು ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂತ್ರಸ್ತ ಕುಟುಂಬಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದೆ. ಹಲ್ಲೆ ಮಾಡಿದವರನ್ನು ಬಂಧಿಸುವಂತೆ ಮಹಿಳೆಯರು ಡಿಸಿ ಕಾಲಿಗೆ ಬಿದ್ದು ಗೋಳಾಡಿ ಮನವಿಯನ್ನ ಮಾಡಿಕೊಂಡರು. ಚಿಕ್ಕಮಗಳೂರಿನಲ್ಲಿ ಮೂಲಸೌಕರ್ಯ ಕೇಳೋದಕ್ಕೆ ಹೋದಂತಹ ಜನರ ಮೇಲೆ ಅಧಿಕಾರಿಯೊಬ್ಬರು ದರ್ಪ ತೋರಿಸಿದ್ದಾರೆ. ಶಾಸಕ ಹೆಸರಿ ತಮ್ಮಯ್ಯ ಅವರ ಎದುರೇ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಕೃಷ್ಣಮೂರ್ತಿ ಜನರ ಮೇಲೆ ದರ್ಪ ತೋರಿದ್ದಾರೆ. ಅಲ್ಲದೆ ಸಮಸ್ಯೆ ಹೇಳೋದಕ್ಕೆ ಹೋದ್ರೆ ಏರುದನಿಯಲ್ಲಿ ಜನಸಾಮಾನ್ಯರನ್ನು ಎದುರಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಶಾಸಕರು ಮಾತ್ರ ಸೈಲೆಂಟ್ ಆಗಿದ್ದು ಅಧಿಕಾರಿಗೆ ಬುದ್ಧಿ ಕಲಿಸಿ ಅಂತ ಜನ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ತಂದೆ ಮಗಳು ಹೋಗ್ತಿದ್ದ ಸ್ಕೂಟರ್ಗೆ ಖಾಸಗಿ ಬಸ್ ಡಿಕ್ಕಿಯಾಗಿದ್ದು ದ್ವಿತೀಯ ಪಿಯು ವಿದ್ಯಾರ್ಥಿನಿ 18 ವರ್ಷದ ದಿಶಾ ಸಾವನ್ನಪ್ಪಿದ್ದಾರೆ. ಯುವತಿ ದಿಶಾ ಮಲ್ಲೇಶ್ವರಂನ ಎಂಇಎಸ್ ಕಾಲೇಜಿನಲ್ಲಿ ಪಿಸಿಎಂ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ರು. ತಂದೆ ಜೊತೆ ಬರುವಾಗ ಈ ಅವಘಡ ನಡೆದಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೀಣ್ಯ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖಾಸಗಿ ಬಸ್ ಸೀಸ್ ಮಾಡಿ ಚಾಲಕರನ್ನ ಬಂಧಿಸಲಾಗಿದೆ. ಟೂ ವೀಲರ್ ಅಲ್ಲಿ ಬರ್ಬೇಕಾದ್ರೆ ಹಿಂದೆಗಡೆ ಬಸ್ ನರ್ಗುದ್ದಿ ಆಗಿದೆ. ಜಳ್ಳಳ್ಳಿ ಕ್ರಾಸ್ ಸಿಗ್ನಲ್ ದಾಟದ ಮೇಲೆ ಟೂ ವೀಲರ್ ಅಲ್ಲಿ ಬರ್ತಾ ಇದ್ರು. ಹುಡುಗಿ ಹಿಂದೆಗಡೆ ಕೂತಿತ್ತು, ಅವರಪ್ಪ ಓಡಿಸ್ಕೊಂಡ್ ಬರ್ತಾ ಇದ್ರು. ಅವಳಿಗೆ ಇಟ್ಟಾಗಿದ್ದು ಹೋಗಿ ಟ್ಯೂಷನ್ಗೆ ಹೋಗ್ತಾ ಇದ್ಲು. ಬೆಳಗ್ಗೆ ಬೆಳಗ್ಗೆ ಯಾವಾಗಲೂ ಒಂದೊಂದು ದಿನ ಬಸ್ಸಲ್ಲಿ ಹೋಗ್ತಾಳೆ, ಒಂದೊಂದು ದಿನ ಅವರಪ್ಪ ಕರ್ಕೊಂಡು ಹೋಗ್ರು. ಜಾಸ್ತಿ ಅವರಪ್ಪ ಗಾಡಿನಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು ಟೂ ವೀಲರಲ್ಲಿ. ಇವತ್ತು ಸ್ವಲ್ಪ ಬೇಲೆ ಇದು ಮಾಡ್ಕೊಂಡು ಲೇಟಾಗೆ ಹೋಗಿದ್ದಾರೆ. ಆದ್ರೂ ಆ ಥರ ಬಸ್ನವರು ಇದು ಮಾಡಿದ್ದಾರೆ. 6 ಗಂಟೆ ನಿಂತಿದ್ದೆ ಬಸ್ ಹತ್ರ. 6 ಗಂಟೆ ನಿಂತಾಗ ಇವರು ಮಗಳು ಮತ್ತೆ ಅಪ್ಪ ಟ್ಯೂಷನ್ ಬಿಡಕ್ಕೆ ಹೋಗ್ತಿರಂತೆ. ಈಗ ಸರ್ವಿಸ್ ಕಡೆ ಹೋದ್ರೆ ಬಸ್ ಒಂದಿಸಲು ಏಕಾಏಕಿ ಎಳೆದು ಬಸ್ ಮೇಲೆ ಹಾಕೊಂಡೋಗ್ಬಿಟ್ಟಿದೆ ಗಾಡಿ. ಹಂಗಾಗಿ ಹುಡುಗಿ ಕಾಲೆಲ್ಲ ಫುಲ್ ಏಟಾಗ್ಬಿಟ್ಟಿತ್ತು. ಅದು ಏನು ಮಾಡಿದ್ರು, ಇಲ್ಲಿಂದ ಸಂಜೀವಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅಲ್ಲೇನೂ ಆಗಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಅಲ್ಲಿಂದ ಬಿಪ್ಯಾಟ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅಷ್ಟಾಗಿದೆ ಸರ್. ಅವ್ನು ಆ ಕಡೆಯಿಂದ ಒಂದಿಸಲು ಏಕಾಏಕಿ ಈ ಕಡೆ ಬಂದ್ಬಿಟ್ಟಾನೆ ಸರ್ವಿಸ್ ಒಳಗೆ. ಎಷ್ಟು ದಾಸರಳ್ಳಿಯಿಂದ ಯಶವಂತಪುರ ಕಡೆ ಇವರು ಹಂಗೆ ಹೋಗ್ತಿದ್ದಾರೆ. ಈ ಸರ್ವಿಸ್ ಒಳಗಿದ್ರೆ ಅವ್ನು ಆ ಕಡೆ. ಉಡುಪಿಯಲ್ಲಿ ಮುಂಗಾರು ಚುರುಕುಗೊಂಡಿದೆ. ಉಡುಪಿ ನಗರ ಸೇರಿ ಹೊರವಲಯದಲ್ಲಿ ಭಾರಿ ಮಳೆ ಸುರಿದಿದೆ. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿದ್ದು ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರ್ಕಳ, ಕಾಪು, ಕುಂದಾಪುರ, ಬೈಂದೂರು ಭಾಗಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಸಮುದ್ರ ತೀರದ ಜನರಿಗೆ ಎಚ್ಚರಿಕೆ ನೀಡಿದ್ದು ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲೂ ಧಾರಾಕಾರ ಮಳೆ. ಮಳೆ ನೀರಿನಿಂದಾಗಿ ರಸ್ತೆ ಮೇಲೆ ಹರಿತಾ ಇದೆ ನೀರುಗಳು. ಪಂಪ್ವೆಲ್, ಕೋಡಿಯಾಲ್ ಬೈಲ್, ಮಲ್ಲಿಕಟ್ಟೆ ಬಳಿ ರಸ್ತೆಗಳು ಜಲಾವೃತವಾಗಿದೆ. ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಜಿಟಿ ಜಿಟಿ ಮಳೆಯಾಗಿದೆ. ಕಾರ್ಪೊರೇಷನ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್, ಆನಂದರಾವ್ ಸರ್ಕಲ್, ಕೆಆರ್ ಸರ್ಕಲ್, ಅರಮನೆ ರಸ್ತೆ, ರೇಸ್ ಕೋರ್ಸ್ ರೋಡ್ ಸೇರಿ ಹಲವೆಡೆ ಮಳೆ ಸುರಿದಿದೆ. ವಾಹನ ಸವಾರರು ಪರದಾಟವನ್ನು ನಡೆಸಿದ್ದು. ಇನ್ನು ಮತ್ತೊಂದು ಕಡೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಹಂಪಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಾಗ್ತಾ ಇದೆ. ಗುಡುಗು ಸಿಡಿಲು ಸಮೇತ ಉತ್ತಮ ಮಳೆಯಾಗ್ತಾ ಇದೆ. ವರುಣನ ಆಗಮನದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೊಪ್ಪಳ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಸುರಿದಿದೆ. ಸುಮಾರು 1/2 ಗಂಟೆಗಳ ಕಾಲ ಮಳೆ ಸುರಿಯಿತು. ಗುಡುಗು ಬಿರುಗಾಳಿಯೊಂದಿಗೆ ಮಳೆ ಬಿದ್ದಿದೆ.
ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟಿಸುತ್ತಾ ಇದೆ. ಭದ್ರ ಒಡಲಲ್ಲಿ ಶಿವ ನಂದಿ ಗಣೇಶನ ಮೂರ್ತಿಗಳು ಕೊಚ್ಚಿಕೊಂಡು ಬಂದಿವೆ. ಕೊಚ್ಚಿ ಬಂದಂತಹ ನಂದಿ ವಿಗ್ರಹ ಶಿವನ ವಿಗ್ರಹದ ಎದುರು ಬಂದು ನಿಂತಿದೆ. ಇದನ್ನ ನೋಡಿದ ಜನರು ಇದು ದೈವದ ಶಕ್ತಿ ಅಂತ ವಿಗ್ರಹಗಳಿಗೆ ಪೂಜಿಸುತ್ತಿದ್ದಾರೆ. ಬಿಟ್ಕಾಯಿನ್ ಹಗರಣದ ಮರು ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಸರ್ಕಾರ ಆದೇಶಿಸಿದೆ. ಸಿಐಡಿಯಲ್ಲೇ ಎಸ್ಐಟಿ ರಚಿಸಿ ಅದಕ್ಕೆ ಎಡಿಜಿಪಿ ಹಂತದ ಅಧಿಕಾರಿ ಮನೀಷ್ ಖರ್ಬೀಕರ್ ಅವರನ್ನ ನೇಮಿಸಲಾಗಿದೆ. ಈ ಮೂಲಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಬಿಟ್ಕಾಯಿನ್ ಮರು ತನಿಖೆಗೆ ಮುಂದಾಗಿದೆ ಸರ್ಕಾರ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಗೆ ಎಸ್ಐಟಿ ತಂಡ ರಚನೆಗೆ ಮಾಜಿ ಸಚಿವ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬೆದರಿಕೆಗೆ ಬಿಜೆಪಿ ಬಗ್ಗಲ್ಲ, ಬಿಜೆಪಿಯವರನ್ನ ಬೆದರಿಸೋದಕ್ಕೆ ತನಿಖೆ ಅಂತಿದ್ದಾರೆ. ರಾಜ್ಯದಲ್ಲಿ ಅವರ ಸರ್ಕಾರ ಇದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ಅಶೋಕ್ ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ಸಿನ ಬೆದರಿಕೆಗೆ ಬಿಜೆಪಿ ಏನು ಬಗ್ಗಲ್ಲ, ಬಿಟ್ಕಾಯಿನ್ ಇರ್ಬೋದು, ಪೊಲೀಸ್ ನೇಮಕಾತಿ ಇರ್ಬೋದು, ಇವೆಲ್ಲ ಅಧಿವೇಶನ ನಡೀತಾ ಇದೆ, ಅದಕ್ಕೆ ಬಿಜೆಪಿಯವ್ರನ್ನ ಬೆದರ್ಸೋಣ ಅಂತೇಳಿ ಬೆದರಿಕೆ ಬೊಂಬೆಯನ್ನ ಬಿಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಬಿಜೆಪಿ ಎದರಲ್ಲ, ನಮ್ದು ಸೆಂಟ್ರಲ್ ಗೌರ್ಮೆಂಟು ನಮ್ದು ಇದೆ, ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಾವು ಇದ್ದೀರಿ. ಕಾಂಗ್ರೆಸ್ ಮಾಡಿರುವಂತ ಅವ್ಯವಹಾರಗಳು, ಕಾಂಗ್ರೆಸ್ ಮಾಡಿದ ಹಗರಣಗಳು ದೇಶದಿಂದ ರಾಜ್ಯದವರೆಗೂ ಮೂಲೆ ಮೂಲೆಯಲ್ಲೂ ಇದೆ. ಅದರಿಂದ ಎದುರೋ ಪ್ರಶ್ನೆನೇ ಇಲ್ಲ. ತನಿಖೆ ಮಾಡಿಸ್ಲಿ, ಅದೇನ್ ಮಾಡ್ತಾರೋ ತನಿಖೆ ಮಾಡಲಿ, ಸತ್ಯಾಸತ್ಯತೆ ಹೊರಬರಲಿ. ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೀರಿ. ಬೆದರಿಕೆ ಹಾಕುವಂತದ್ದು ಕಾಂಗ್ರೆಸ್ ಮಾಡೋದಾದ್ರೆ. ಇನ್ನು ಈ ಮಧ್ಯೆ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧ ಎಡಿಜಿಪಿ ಅಮೃತ್ ಪೌಲ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ. ಸರ್ಕಾರದಿಂದ ತನಿಖೆಗೆ ಅನುಮತಿ ಪಡೆದಿದೆ ಸಿಐಡಿ. ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಳ್ಳನ್ನೇ ಮನೆ ದೇವರು ಮಾಡಿಕೊಂಡಿದ್ದಾರೆ. ಸಿನಿಮಾ ಡೈಲಾಗ್ಗಳನ್ನ ಹೇಳ್ಕೊಂಡು ಪ್ರತಿ ಸಾರಿ ಜನರನ್ನ ಯಾಮಾರಿಸಲು ಆಗಲ್ಲ. ಈಗಾಗಲೇ ಜನ ಬುದ್ಧಿ ಕಲಿತಿದ್ದಾರೆ, ಮುಂದಿನ ಬಾರಿ ಇನ್ನಷ್ಟು ಕಲಿಸಲಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ಕುಟುಕಿದ್ರು. ಸುಳ್ಳು ಪ್ರಚಾರದಿಂದ ಗೆದ್ದಾದ್ಮೇಲೆ, ಬಹುಶಃ ಗೆದ್ದಾದ್ಮೇಲಾದ್ರೂ ಈ ಕ್ಷೇತ್ರದ ಜನರ ಪರವಾಗಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಸುಳ್ಳೆ ಮನೆ ದೇವರು ಅನ್ನೋ ಥರ ಅವರಿಗೆ ಇವತ್ತು ನಿವೇಶನಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡು ಹೋಗ್ಬಿಟ್ರೆ ರಾಜಕಾರಣ ಆಗೋಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಒಂದ್ಸಲಿ ಯಾಮಾರ್ಬೋದು, ಎಲ್ಲರೂ ಯಾಮಾರ್ಬೋದು, ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂಡ ಯಾಮಾರಕ್ಕಾಗಲ್ಲ, ಪ್ರತಿ ಸಲಿ ಯಾಮಾರಕ್ಕಾಗಲ್ಲ. ಚಿತ್ರದುರ್ಗದ ಮುರುಘಾ ಮಠಕ್ಕೆ ತಾತ್ಕಾಲಿಕ ಆಡಳಿತಾಧಿಕಾರಿಯಾಗಿ ನ್ಯಾಯಾಧೀಶರನ್ನ ನೇಮಕ ಮಾಡಲಾಗಿದೆ. ಚಿತ್ರದುರ್ಗದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರನ್ನ ನೇಮಿಸಿದೆ ಹೈಕೋರ್ಟ್. ನಾಳೆ ಬೆಳಗ್ಗೆ 11 ಗಂಟೆಗೆ ಅಧಿಕಾರವನ್ನ ವಹಿಸಿಕೊಳ್ಳುವುದಕ್ಕೆ ಸೂಚನೆ ಕೊಡಲಾಗಿದೆ. ಮಠ ವಿದ್ಯಾಪೀಠದ ದಿನನಿತ್ಯದ ವ್ಯವಹಾರವನ್ನ ನೋಡಿಕೊಳ್ಬೇಕು, ಯಾವುದೇ ನೀತಿ ನಿರ್ಧಾರದ ಕ್ರಮಗಳನ್ನ ಕೈಗೊಳ್ಳುವಂತಿಲ್ಲ. ಚಿತ್ರದುರ್ಗ ಜಿಲ್ಲಾಧಿಕಾರಿಯವರು ಜಿಲ್ಲಾ ನ್ಯಾಯಾಧೀಶರಿಗೆ ಸಹಕಾರ ನೀಡಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಾವೇರಿಯಲ್ಲಿ ಮೆಚ್ಚಿನ ಶಿಕ್ಷಕರ ವರ್ಗಾವಣೆ ಖಂಡಿಸಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಣೆಬೆನ್ನೂರಿನ ರಾಹುತನಕಟ್ಟಿ ಗ್ರಾಮದಲ್ಲಿ ಹೆಡ್ ಮಾಸ್ಟರ್ ಎಂಎಫ್ ಈಳಗೇರ್ ಬೇರೆ ಶಾಲೆಗೆ ವರ್ಗಾವಣೆ ಆಗಿದ್ರು. ಆದರೆ ಮೆಚ್ಚಿನ ಶಿಕ್ಷಕರನ್ನ ವರ್ಗಾವಣೆ ಮಾಡಬೇಡಿ ಅಂತ ಗ್ರಾಮಸ್ಥರು ಹಾಗೂ ಮಕ್ಕಳು ಶಾಲೆ ಬಂದ್ ಮಾಡಿ ಗೇಟ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಬಿಇಒ ವರ್ಗಾವಣೆಯಾಗಿದ್ದ ಶಿಕ್ಷಕರನ್ನ ವಾರದಲ್ಲಿ 3 ದಿನ ಇದೇ ಶಾಲೆಯಲ್ಲಿ ಪಾಠ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ನಿರ್ಧಾರಕ್ಕೆ ಒಪ್ಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಮಲಯಾಳಿ ಬೇಡ, ಕನ್ನಡ ಭಾಷೆ ಗೊತ್ತಿರೋ ಶಿಕ್ಷಕರು ಬೇಕು ಅನ್ನೋ ಕಾರಣಕ್ಕೆ ಮುಖ್ಯ ಶಿಕ್ಷಕನಿಗೆ ವರ್ಗಾವಣೆಯ ಶಿಕ್ಷೆಯನ್ನು ನೀಡಲಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯ ಅಡೂರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರನ್ನ ವಯನಾಡು ಸರ್ಕಾರಿ ಶಾಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ನಡೆಸಿದಾಗಲೂ ಪೊಲೀಸರನ್ನ ಕರೆಸದ ಕಾರಣಕ್ಕೂ ವರ್ಗಾವಣೆಯ ಶಿಕ್ಷೆ ನೀಡಿದ್ದಾರೆ ಎನ್ನಲಾಗಿದೆ. ಹೆಡ್ ಮಾಸ್ಟರ್ ವರ್ಗಾವಣೆ ಮತ್ತೊಂದು ಹೋರಾಟಕ್ಕೆ ಕಾರಣ ಆಗಿದೆ. ಪೋಷಕರು ಸರ್ಕಾರದ ವಿರುದ್ಧ ಇದೀಗ ಕಿಡಿಕಾರಿದ್ದಾರೆ. ಮುಖ್ಯ ಶಿಕ್ಷಕ ಆದಂತಹ ಹನೀಫಾ ಮೂಸಾ ಹೆಡ್ ಮಾಸ್ಟರ್ ಅನ್ನು
ಅವರಿಗೆ ಪನಿಷ್ಮೆಂಟ್ ಟ್ರಾನ್ಸ್‌ಫರ್ ಅನ್ನು ಮಾಡಲಾಗಿದೆ. ಕಾರಣವೇನೆಂದರೆ ಇದೇ ಈ ಶಿಕ್ಷಕಿಯು ಶಾಲೆಯಲ್ಲಿ ನೇಮಕಾತಿಗಾಗಿ ಬಂದಾಗ ಈ ಹೆಡ್‌ಮಾಸ್ಟರ್ ನೇಮಕಾತಿ ಮಾಡಲಿಲ್ಲ ಎಂಬ ಕಾರಣ ಕೇರಳ ಸರ್ಕಾರವು ಈ ಹೆಡ್‌ಮಾಸ್ಟರ್ ಅನ್ನು ವಯನಾಡು ಶಾಲೆಗೆ ಟ್ರಾನ್ಸ್‌ಫರ್ ಮಾಡಲಾಗಿದೆ. ಕನ್ನಡ ವಿದ್ಯಾರ್ಥಿಗಳ ಪರವಾಗಿ ಸಪೋರ್ಟ್ ನಿಂತಂತ ಈ ಹೆಡ್‌ಮಾಸ್ಟರ್ ಅನ್ನು ವರ್ಗಾವಣೆ ಮಾಡಿದನ್ನು ನಾವು ಶಕ್ತಿ ಯೋಜನೆಯಿಂದ ರೊಚ್ಚಿಗೆದ್ದ ಖಾಸಗಿ ಬಸ್ ಸಿಬ್ಬಂದಿ ಸರ್ಕಾರಿ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಜೊತೆ ಗಲಾಟೆಯನ್ನ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆ ಗ್ರಾಮದ ಬಳಿ ಗಲಾಟೆಯಾಗಿದೆ. ಎಲ್ಲರನ್ನ ನೀನೆ ಹತ್ತಿಸಿಕೊಂಡು ಹೋಗ್ತೀಯಾ, ನಾವೇನು ಮಾಡಬೇಕು, ನಮ್ಮ ಬಸ್ಗೆ ಜನರು ಹತ್ತೋದು ಬೇಡವಾ ಅಂತ ಗಲಾಟೆ ಮಾಡಿದ್ದಾರೆ. ಇನ್ನುಳಿದ 15 ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಒಂದು ಬ್ರೇಕ್ ಆದ ಜಿಹಾದಿ ಮನಸ್ಥಿತಿಯಲ್ಲಿ ಬಂದ್ರೆ ಬಂದೂಕುಗಳು ಹೊರಬರುತ್ತೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ರಘು ಸಕಲೇಶ್ಪುರ ವಿರುದ್ಧ ಪ್ರಕರಣ ದಾಖಲಾಗ್ತಿದ್ದಂತೆ ರಘು ನಾಪತ್ತೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಘು ಸಕಲೇಶ್ಪುರ ಎಲ್ಲಿದ್ದಾನೆ ಹೇಳು ಅಂತ ಮೂಡಿಗೆರೆ ಬಿಜೆಪಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಅವಿನಾಶ್ ಮೇಲೆ ಸಕಲೇಶ್ಪುರ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಮಧ್ಯೆ ಮೂಡಿಗೆರೆಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಕೂಡ ನಡೆಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಗಾಂಜಾ ಪ್ರಕರಣ ಸಂಬಂಧ ಬೆಂಗಳೂರು ಪೊಲೀಸರು ವ್ಯಕ್ತಿಯೊಬ್ಬರನ್ನ ಬಂಧಿಸಿದ್ರು. ಬಳಿಕ ಉಳಿದ ಮೂವರು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮಹಾರಾಷ್ಟ್ರಕ್ಕೆ ತೆರಳಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದರೆ ಆರೋಪಿಗಳ ಬಂಧನಕ್ಕೂ ಮುನ್ನ ಸ್ಥಳೀಯರು ಹಾಗೂ ಕುಟುಂಬಸ್ಥರಿಂದ ಹೈಡ್ರಾಮವೇ ನಡೆಯಿತು. ಬಳಿಕ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ನಾಲ್ವರು ಆರೋಪಿಗಳನ್ನ ಬಂಧಿಸಿ 50 ಲಕ್ಷ ಮೌಲ್ಯದ 96 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಯಿತು. ರಾಜ್ಯ ಮಟ್ಟದಲ್ಲಿ ಬಹುತೇಕ ಕಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದ ಧಾರವಾಡದ ಟಗರು ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಕಮಲಾಪುರ ಜಂಗ್ಲಿ ಎಂದು ಖ್ಯಾತಿ ಪಡೆದಿದ್ದ ಮೃತ ಟಗರನ್ನ ಗ್ರಾಮಸ್ಥರು ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಕಳೆದ 7 ವರ್ಷಗಳಿಂದ ಸಾಕಿದ್ದ ಈ ಟಗರು 4 ವರ್ಷಗಳಿಂದ ಟಗರು ಕಾಳಗದಲ್ಲಿ ಭಾಗಿಯಾಗಿ ಸಾಕಷ್ಟು ಬಾರಿ ಬಹುಮಾನ ಪಡೆದಿತ್ತು. ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡಿದ್ರು. ಕರ್ನಾಟಕ ಕೋಮು ಸಾಮರಸ್ಯದ ರಾಜ್ಯವಾಗಿದೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು ಕುವೆಂಪು. ಕರ್ನಾಟಕದ ಜನ ಕೂಡ ಶಾಂತಿಯನ್ನೇ ಬಯಸುತ್ತಿದ್ದಾರೆ ಅಂದರು. ಹಸಿವು ಮುಕ್ತ ಕರ್ನಾಟಕ ನಮ್ಮ ಸರ್ಕಾರದ ಗುರಿ, ಶೀಘ್ರವೇ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿಯ ಅಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು. ನನ್ನ ಸರ್ಕಾರ ಬಡವರು ಹಿಂದುಳಿದವರ ಜೊತೆ ನಿಂತಿದೆ ಅಂತ ಗವರ್ನರ್ ಹೇಳಿದ್ರು. ಆರ್ಥಿಕ ನೀತಿ ವಿಕಸನದಿಂದ ಬೆಲೆ ಏರಿಕೆಗೆ ನಿಯಂತ್ರಣ ಸಾಧ್ಯ, ನಮ್ಮ ವ್ಯವಸ್ಥೆಯಲ್ಲೇ ಭಾರಿ ಭ್ರಷ್ಟಾಚಾರ ಇದೆ, ಹೀಗಾಗಿ ಭ್ರಷ್ಟಾಚಾರ ನಿರ್ಮೂಲನೆಗೆ ದೊಡ್ಡ ಸವಾಲಾಗಿದೆ, ಭ್ರಷ್ಟಾಚಾರ ನಿರ್ಮೂಲನೆಗೆ ನಿಮ್ಮೆಲ್ಲರ ಸಹಕಾರ ಕೋರ್ತೇನೆ ಅಂತ. ಲೋಗೋನೆ ಅಭೂತಪೂರ್ವ ಬಹುಮತ ಸಾಥ್ ಇಸ್ ಸರ್ಕಾರ ಕೋ ಚುನಾ ಹೇ ಐಸಾ ಬಹುಮತ ಪಿಛಲೆ 34 ವರ್ಷೋ ಮೇ ಕಿಸಿ ಕೋ ಭೀ ನಹೀ ಮಿಲಾ ಹೇ ಇಸ್ಕಾ ಮತಲಬ್ ಉನ್ಕೆ ನಿರ್ಣಾಯಕ ಫೈಸಲೆ ಸೇ ಉನ್ಹೋನೆ ಯಹ ಸ್ಪಷ್ಟ ಕರ್ ದಿಯಾ ಹೇ ಕಿ ವೇ ಕುಚ್ ಬಡಾ ಸಾಕಾರ ಹೋನೆ ಕಿ ಉಮ್ಮೀದ್ ಕರ್ತೆ ಹೇನ್. ಅಧಿವೇಶನದ ಮೊದಲ ದಿನ ಅಗಲಿದ ನಾಯಕರಿಗೆ ಸಂತಾಪ ಸೂಚನೆ ಮಾಡಲಾಯಿತು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ಧ್ರುವನಾರಾಯಣ್ ಸಾವನ್ನ ನೆನೆದು ಡಿಕೆಶಿ ಭಾವುಕರಾದ್ರು. ಧ್ರುವನಾರಾಯಣ್ ಇದ್ದಿದ್ರೆ ಈಗ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಆಗ್ತಿದ್ರು, ನನ್ನ ಸ್ಥಾನದಲ್ಲಿ ನಾನೇ ಅವರನ್ನ ಕೂರಿಸ್ತಿದ್ದೆ, ಇದನ್ನ ಯಾರೂ ತಡೆಯುತ್ತಿರಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ರು. ಇನ್ನು ಧ್ರುವನಾರಾಯಣ್ ರಾಜ್ಯಕ್ಕೆ ಧ್ರುವತಾರೆ ಇದ್ದಂತೆ ಅಂತ ಹೇಳಿ ಭಾವುಕರಾದ್ರು. ಸೊ ನಾವು ಧ್ರುವನಾರಾಯಣ್ ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟು, ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ನಾನು ಮಂಡ್ಯ ಜವಾಬ್ದಾರಿ ವಹಿಸಿದ್ದೆ, ಮೈಸೂರು ಜವಾಬ್ದಾರಿ ವಹಿಸಿದ್ದೆ, ಚಾಮರಾಜನಗರ ಜವಾಬ್ದಾರಿ ವಹಿಸಿದ್ದೆ, ಕೂರ್ಗ್ ಜವಾಬ್ದಾರಿ ವಹಿಸಿದ್ದೆ. ಎಷ್ಟು ಶುದ್ಧವಾದ ರಾಜಕಾರಣ ಮಾಡಿದ್ರು ಅಂದರೆ ಚಿಕ್ಕಮಗಳೂರು ಎಲ್ಲ 75% ಗೆದ್ದು ಇವತ್ತಿದ್ದಾರೆ. ನನಗೆಷ್ಟು ದುಃಖ ಆಗ್ತದೆ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನನ್ನು ಇಟ್ಟಿದ್ದಾರೆ,
ನಾನು ಹೋದ ಮೇಲೆ ಯಾರು ಮಾಡಬೇಕು ಅಂತ ಇತ್ತು ಅಂತಂದ್ರೆ ನನ್ನ ತಲೆಯಲ್ಲಿ ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ ಕುಂಡಿಸ್ಬಿಟ್ಟು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಯಾರು ಕೂಡ ಅವರು ಬದುಕಿದ್ರೆ ಈ ಮನೆಯಲ್ಲಿ ಆ ಧ್ರುವನಾರಾಯಣ ತಪ್ಪಿಸಕ್ಕೆ ಆಗ್ತಿರಲಿಲ್ಲ ಈ ಸರ್ಕಾರ ಬಂದಾಗ ಅನ್ನೋದನ್ನ ಈ ದಾಖಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನ ಈ ಸಂದರ್ಭದಲ್ಲಿ ಉಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಪ್ರತಿ ಹಂತದಲ್ಲೂ ಕೂಡ ಏನು ಕೊಟ್ಟರು ನಗನಕ್ತಾ ನಗನಕ್ತಾ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ದ್ರೋಹತಾರೆ ಇವತ್ತು ಅವರ ಮಗ ಇರಬಹುದು ಇಲ್ಲಿ ಬಟ್ ಅದನ್ನ ನಮಗೆ ಅವರಿಗೆ ಇದ್ದಂತ ಸಂಬಂಧ ಸ್ನೇಹ ಯಾಕ ಸತ್ತರು ಅಂತ ನಾನು ಅದಕ್ಕೆ ಏನ ಚರ್ಚೆಗೆ ನಾನು ಹೋಗಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅವನು ಸಾಯಕ್ಕಿನ್ನ ದೇವರು ಪಾಪ ಒಂದಿನ ಏನು ಒಬ್ಬನ ಮನಸ್ಸು ನೋಯಿಸಬೇಕು ಅಂತ ಇರ್ತಿರಲಿಲ್ಲ ಸೊ ನಾವು ಜೀವನದಲ್ಲಿ ಬೇಕಾದ ಸಂದರ್ಭದಲ್ಲಿ ಈ ಜಾತಿ ಬಗ್ಗೆ ನಾವು ಮಾತಾಡ್ತೀವಿ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಕಗ್ಗಂಟಾಗ್ತಾ ಇದೆ ಇವತ್ತು ಕೂಡ ವಿಪಕ್ಷ ನಾಯಕನ ಆಯ್ಕೆಯಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ ದೆಹಲಿಯಿಂದ ವೀಕ್ಷಕರು ಬರ್ತಿಲ್ಲ ಅಂತ ಹೇಳಲಾಗಿದೆ ಆದರೆ ದೆಹಲಿಯಿಂದ ಬಂದಿರೋ ಯಡಿಯೂರಪ್ಪ ಅವರು ಮಾತನಾಡಿದ್ರು ನಾಳೆ ವಿಪಕ್ಷ ನಾಯಕನ ಆಯ್ಕೆ ಆಗತ್ತೆ ಅಂತ ಹೇಳಿದ್ರು ಬಹುತೇಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ವಿಪಕ್ಷ ನಾಯಕರಾಗುವಂತಹ ಸಾಧ್ಯತೆಗಳಿದೆ ಇಬ್ಬರು ಅಬ್ಸರ್ವರ್ ಬಂದಿದ್ದಾರೆ ನಿನ್ನೆ ರಾತ್ರಿ ಇವತ್ತು ಎಲ್ಲ ಎಂಎಲ್ಎಗಳ ಜೊತೆ ಚರ್ಚೆ ಮಾಡಿ ಯಾರು ಪ್ರತಿಪಕ್ಷದ ನಾಯಕರಾಗಬೇಕು ರಾಜ್ಯದ ಅಧ್ಯಕ್ಷರಾಗಬೇಕು ಅನ್ನೋ ಸಲಹೆಗಳನ್ನ ತೊಗೊಂಡೋಗಿ ಇವತ್ತು ರಾತ್ರಿ ಅಥವಾ ನಾಳೆ ತೀರ್ಮಾನ ತಗೊಳ್ತಾರೆ ಇವತ್ತು ಎಲ್ಲ ಎಂಎಲ್ಎಗಳನ್ನು ಅವ್ರು ಭೇಟಿ ಮಾಡ್ತಾರೆ ನಾಳೆ ಭವಿಷ್ಯ ನನಗೆ ಗೊತ್ತಿರಬೇಕಾದ್ರೆ ಇವತ್ತೇ ಮಾಡಬೇಕಾಗಿತ್ತು ಬಿಜೆಪಿಯಲ್ಲಿ ಗುಂಪುಗಾರಿಕೆ ಇದೆ ಅದಕ್ಕೆ ವಿಪಕ್ಷ ನಾಯಕನ ಆಯ್ಕೆ ಇನ್ನೂ ಆಗಿಲ್ಲ ಅತಿ ಹೆಚ್ಚು ಅಶಿಸ್ತು ಇರೋ ಪಕ್ಷ ಅಂದ್ರೆ ಅದು ಬಿಜೆಪಿ ಅಂತ ವಿಪಕ್ಷ ನಾಯಕನ ಆಯ್ಕೆ ವಿಳಂಬ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಅವರಲ್ಲಿ ಗುಂಪುಗಾರಿಕೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯಲ್ಲಿ ಶಿಸ್ತಿನ ಪಕ್ಷ ಅಂತಿದ್ರಲ್ಲ ದಿ ಮೋಸ್ಟ್ ಇಂಡಿಸಿಪ್ಲಿನ್ ಪೊಲಿಟಿಕಲ್ ಪಾರ್ಟಿ ಗೊತ್ತಿಲ್ಲ ವೈಎಸ್ಟಿ ಹಾಗೂ ವಿಎಸ್ಟಿ ಟ್ಯಾಕ್ಸ್ ಆರೋಪದ ಬೆನ್ನಲ್ಲೇ ಕುಮಾರಸ್ವಾಮಿ ಹೊಸ ಆರೋಪ ಮಾಡಿದ್ದಾರೆ ಸಿಎಂ ಹಿಂದೆ ಮುಂದೆ ಓಡಾಡುವ ಶಾಸಕರೊಬ್ಬರು ಪತ್ರವನ್ನ ಕೊಟ್ರೆ 30 ಲಕ್ಷ ಕೊಟ್ರೆ ಕೆಲಸ ಆಗುತ್ತೆ ಅಂತ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಹೇಳಿದ್ದಾರೆ ಆದ್ರೆ ದುಡ್ಡು ಕೊಟ್ಟವರು ಸಾಕ್ಷಿ ಹೇಳ್ತಾನ ಅವನ ಕೆಲಸ ಆಗ್ಬೇಕಲ್ವಾ ಅದಕ್ಕೆ ಆತ ಹೇಳಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ ಕೆಆರ್ಪುರಂ ತಹಶೀಲ್ದಾರ್ 3 ಕೋಟಿ ಕೊಟ್ಟು ಬಂದ ಇದೊಂದು ರೀತಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಗೆ ಬೆಂಗಳೂರನ್ನ ಕುಲಗೆಡಿಸಿರೋದೇ ನೀವು ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡಿರೋದೇ ನೀವು ಕೆರೆ ಕಟ್ಟೆ ನುಂಗಿರೋರು ನೀವು ಅಂತ ಕಿಡಿಕಾರಿದ್ದಾರೆ ಕಳೆದ 1-2 ವರ್ಷಗಳಲ್ಲಿ ಜಾಗಟೆ ಹೊಡೆದ್ರಲ್ಲಪ್ಪ ಕಾಂಗ್ರೆಸ್ನ ಮಹಾನ್ ನಾಯಕರು ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಅದೇನೋ ಪೇಸಿಎಂ ಅಂತೇಳಿ QR ಕೋಡ್ ನಂಬರ್ ಇಟ್ಟು ಪೋಸ್ಟ್ ಅಂಟಿಸಿದ್ರಲ್ಲಪ್ಪ ಏನಾದ್ರು ದಾಖಲೆ ಇಟ್ಟಿದ್ದೀರಾ ಈ ರಾಜ್ಯದ ಜನತೆ ಮುಂದೆ ಯಾವುದಾದ್ರೂ ಒಂದು 40%ನ ದಾಖಲೆ ಇಟ್ಟಿದ್ದೀರಾ ಬೀದಿಲಿ ಜಗತ್ ಜಾಹೀರ ನಿಮ್ಮ ಮುಖ್ಯಮಂತ್ರಿ ಕಚೇರಿ ಎಲ್ಲಿಗೆ ಬಂದಿದೆ ಅಂತೇಳಿ ಬರೀ ಪತ್ರ ತಂದ್ರಾಗಲ್ಲ ಶಾಸಕರ ಶಿಫಾರಸು ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣದೊಳಗೆ ಇದು ನಡೀತಾ ಇರೋದು ಕಾಂಗ್ರೆಸ್ ನಾಯಕರಿಗೆ ಇದೇನು ಗೊತ್ತಿಲ್ವಾ ಆ ನಾಯಕರುಗಳಿಗೆ ಯಾರೋ ಒಬ್ಬ ತಹಶೀಲ್ದಾರ್ ಅಂತ ಹೇಳಿ ಅವ್ನು 3 ಕೋಟಿ ಕೊಟ್ಟು ಬಂದಲ್ಲ ಹಿಂದೆ 3 ಕೋಟಿ ಕೊಟ್ಟು ಬಂದ ಹಿಂದಿನ ಸರ್ಕಾರದಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಕೂತಿದೆ ಇದು ನಮ್ಮ ರಾಜ್ಯ ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿಗೆ ತಪ್ಪಿಲಕಬೇಡಿ ಇನ್ನೊಂದು ರೀತಿ ಈಸ್ಟ್ ಇಂಡಿಯಾ ಕಂಪನಿಗಳಿದ್ದಂಗೆ ಇವು ನಮ್ಮ ರಾಜ್ಯ ಸಂಪತ್ತು ಭರಿತು ಒಂದ ರಾಜ್ಯ ಜನ ಅರ್ಥ ಜುಲೈ 13 ಮತ್ತು 14 ರಂದು ಬೆಂಗಳೂರಿನಲ್ಲಿ ಫಿಕ್ಸ್ ಆಗಿದ್ದ ವಿಪಕ್ಷಗಳ ಸಭೆಯನ್ನ ಮುಂದೂಡಲಾಗಿದೆ ಕರ್ನಾಟಕ ಹಾಗೂ ಬಿಹಾರದಲ್ಲಿ ಅಧಿವೇಶನ ನಡೀತಾ ಇರೋ ಕಾರಣ ಜುಲೈ 20ರಿಂದ ಸಂಸತ್ ಮುಂಗಾರು ಅಧಿವೇಶನ ಇರುವ ಕಾರಣದಿಂದ ಬೆಂಗಳೂರಿನಲ್ಲಿ ನಡೀಬೇಕಾಗಿದ್ದ ಸಭೆಯನ್ನ ಮುಂದೂಡಲಾಗಿದೆ ಅಧಿವೇಶನ ಮುಗಿದ ಮೇಲೆ ಮಹಾಗಠಬಂಧನ ಸಭೆ ನಡೆಯುತ್ತೆ ಕಲ್ಪತರುನಾಡು ತುಮಕೂರಿನಲ್ಲಿ ಆಂಜನೇಯ ಜಾತ್ರೆ ಪ್ರಯುಕ್ತವಾಗಿ ಕುಸ್ತಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹಳೆಯೂರು ಅದ್ಧೂರಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಚಿತ್ರದುರ್ಗ ಶಿವಮೊಗ್ಗ ಮೈಸೂರು ಸೇರಿ ಹಲವು ಜಿಲ್ಲೆಗಳಿಂದ ಕುಸ್ತಿ ಪಟುಗಳು ಬಂದಿದ್ದು ಮಹಿಳೆಯರಿಗೆ ಹಾಗೂ ಪುರುಷರ ವಿಭಾಗದಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಮಹಿಳಾ ಸ್ಪರ್ಧಿಗಳು ಹುಮ್ಮಸ್ಸಿನಿಂದ ಪಾಲ್ಗೊಂಡು ಕುಸ್ತಿ ಪಂದ್ಯಾವಳಿ ನೋಡಲು ಆಗಮಿಸಿದ್ದ ಸಾವಿರಾರು ಮಂದಿಗಳಿಗೆ ಮಹಿಳಾ ಜಗಜಟ್ಟಿಗಳ ಕಾಳಗ ಮನರಂಜನೆ ನೀಡಿತು ಇನ್ನು ವಿಜೇತರಿಗೆ 500 ರಿಂದ 5 ಸಾವಿರದವರೆಗೆ ಬಹುಮಾನವನ್ನು ಇಡಲಾಯಿತು
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ. ಸತ್ಯಸಾಯಿ ಕಾಲೇಜಿನ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಹಾಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಸಂಜೆ ದ್ರೌಪದಿ ಮುರ್ಮು ಅವರು ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಹೆಚ್ಎಎಲ್ಗೆ ಆಗಮಿಸಿದ ರಾಷ್ಟ್ರಪತಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಪೇಟಾ ಶಾಲು ಹಾಕಿ ಸ್ವಾಗತ ಕೋರಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೂಡ ಉಪಸ್ಥಿತರಿದ್ದರು. ಇವತ್ತು ಸಂಜೆ ರಾಷ್ಟ್ರಪತಿ ಮುರ್ಮು ಅವರಿಗಾಗಿ ರಾಜ್ಯಪಾಲರ ಭವನದಲ್ಲಿ ವಿಶೇಷ ಔತಣಕೂಟವನ್ನು ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ ಮುರ್ಮು ಅವರು ಹೈದರಾಬಾದ್ಗೆ ತೆರಳಲಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಐದು ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನವಿಲೊಂದು ತನ್ನ ಮೇಲೆ ದಾಳಿ ಮಾಡಿದೆ ಅಂತ ಮಹಿಳೆಯೊಬ್ಬರು ನವಿಲಿನ ಮೇಲೆಯೇ ದೂರು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಅರಳಾಳು ಸಂದರದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ. ಲಿಂಗಮ್ಮ ಅನ್ನವರ ಮೇಲೆ ನವಿಲು ದಾಳಿ ಮಾಡಿ ಕುಕ್ಕಿದೆ. ಇದರಿಂದ ಲಿಂಗಮ್ಮನ ಹಣೆಗೆ ಗಾಯವಾಗಿ ಮೂರು ಹೊಲಿಗೆಯನ್ನ ಹಾಕಲಾಗಿದೆಯಂತೆ. ತನ್ನನ್ನ ಘಾಸಿಗೊಳಿಸಿದ ನವಿಲನ್ನ ಆದಷ್ಟು ಬೇಗ ಸೆರೆ ಹಿಡಿಯಿರಿ ಅಂತ ಅರಣ್ಯ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ತೋಟಕ್ಕೆ ನೀರು ಹಾಕ್ತಾ ಇದ್ದು ಗಿಡಗಳಿಗೆಲ್ಲ ನೀರು, ಅದು ಹತ್ರ ಪಡ್ಗದು ಓಡಾಡ್ತಾ ಇತ್ತು. ನನ್ನ ಪಡಗೆ ನಾನು ನೀರು ಹಾಕ್ತಾ ಇದ್ದೆ, ಅದು ಬಂದು ಅದು ಬಂದದ್ದೇ ನನಗೆ ಗೊತ್ತಾಗಲಿಲ್ಲ. ಬಂದು ಪುತ್ತು ಕುಡಿಸ್ರು ಇಲ್ಲಿ ಹಣೆ ಮೇಲೆ, ಇಲ್ಲೊಂದು ಸ್ವಲ್ಪ ಇಲ್ಲಿ ಮೂರು ಹೊಲಿಗೆ ಹಾಕಿದ್ರೆ ಹಿಂಗಾಗದೆ. ನಾವೇನು ಮಾಡಿದ್ರು ಈ ಥರ ಆದರೆ ಈ ಆನೆ ಕೊಟ್ಲೇನೇ ತಡೆಯುವೋ, ಚಿರ್ತೆನೇ ತಡೆಯುವೋ, ಈ ನವಲು ಕೊಟ್ಲೇನೇ ತಡೆಯುವೋ, ಏನು ಮಾಡಿದ್ರು ಹಿಂಗೆ ಆಯ್ತಾ. ಅದೇ ತೊಂದರೆ ಕೊಡ್ತಾ ಇರತಕ್ಕಂತಹ ಒಂದು ನವಿಲೇನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾವು ಹುಡುಕ್ಲಾಕಿ ಅದು ಸಿಗಲಿಲ್ಲ. ಅವತ್ತಿಂದ ನಾವು ಇಲ್ಲಿವರೆಗೂ ಅದನ್ನು ಒಂದು ಹುಡುಕೋ ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಈ ನವಿಲು ಈ ಥರ ಹಾನಿ ಮಹಿಳೆ ಮೇಲೆ ದಾಳಿ ಮಾಡಿ ಮತ್ತು ಘಾಸಿಗೊಳಿಸೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ಈ ಕೂಡಲೇ ಅದನ್ನು ಕಂಡುಹಿಡಿದು ಮಹಿಳೆಗೆ ಒಂದು ಸೂಕ್ತ ಪರಿಹಾರ ನಮ್ಮ ಸರ್ಕಾರ ವತಿಯಿಂದ ಬರುವಂಥ ಪರಿಹಾರವನ್ನು ಕೊಡ್ತೀವಿ. ಭೋಜ್ಪುರ್ ಜಿಲ್ಲೆಯ ಅರ್ಹಾ ಸದರ್ ಆಸ್ಪತ್ರೆಯಲ್ಲಿ ಅತ್ತೆಯೊಬ್ಬರು ಸಾರ್ವಜನಿಕವಾಗಿ ತನ್ನ ಅಳಿಯನಿಗೆ ಚಪ್ಪಲಿಯಿಂದ ಥಳಿಸಿದ ಘಟನೆ ನಡೆದಿದೆ. ತನ್ನ ಮಗಳನ್ನ 2015ರಲ್ಲಿ ಮದುವೆಯಾಗಿದ್ದ ನಂತರ ಚಿನ್ನದ ಉಂಗುರಕ್ಕಾಗಿ ಪತಿ ಪ್ರತಿದಿನ ಅವಳಿಗೆ ಥಳಿಸುತ್ತಿದ್ದ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಮದುವೆಯಾದ ಕೆಲ ದಿನಗಳ ನಂತರ ಆಕೆಯ ಪತಿ ಚಿನ್ನದ ಉಂಗುರಕ್ಕೆ ಬೇಡಿಕೆ ಇಟ್ಟಿದ್ದಕ್ಕಾಗಿ ಆಗಾಗ್ಗೆ ಆಕೆಯನ್ನ ಥಳಿಸ್ತಾ ಇದ್ದ ಅಂತ ಪತ್ನಿಯ ಕಡೆಯವರು ಆರೋಪವನ್ನ ಮಾಡಿದ್ದಾರೆ. ಮಹಾರಾಷ್ಟದಲ್ಲಿ ಕ್ಷಿಪ್ರ ಕ್ರಾಂತಿ ಮೂಡಿಸಿದ್ದ ಎನ್ಸಿಪಿ ಮುಖಂಡ ಅಜಿತ್ ಪವಾರ್ ಸೇರಿದಂತೆ 9 ಮಂದಿಯನ್ನ ಎನ್ಸಿಪಿ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಎನ್ಸಿಪಿಯಿಂದ ಬಂಡಾಯ ಎದ್ದು ಅಜಿತ್ ಪವಾರ್ ನೇತೃತ್ವದಲ್ಲಿ 9 ಮಂದಿ ಶಿವಸೇನೆ ಹಾಗೂ ಬಿಜೆಪಿಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ರು. ಅಜಿತ್ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ರು. ಇದೀಗ ಬಂಡಾಯ ಬೆದ್ದಿದ್ದ ಎಲ್ಲ 9 ಮಂದಿಯನ್ನ ಕೂಡ ಎನ್ಸಿಪಿಯಿಂದ ಅನರ್ಹಗೊಳಿಸಲಾಗಿದೆ. ಆಷಾಢ ಹುಣ್ಣಿಮೆ ಹಿನ್ನೆಲೆ ಹುಲಿಗೆಮ್ಮ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕೊಪ್ಪಳದಲ್ಲಿ ಹುಲಿಗೆಮ್ಮ ದರ್ಶನಕ್ಕೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಭಕ್ತ ಸಾಗರವೇ ಹರಿದು ಬರ್ತಿದೆ. ಬೆಳಗ್ಗೆಯೇ ಸಾಲುಗಟ್ಟಿ ನಿಂತು ದೇವಿಯ ದರ್ಶನವನ್ನ ಭಕ್ತರು ಪಡೆಯುತ್ತಾ ಇದ್ದಾರೆ. ಚಾಮರಾಜೇಶ್ವರ ಸ್ವಾಮಿಯವರ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ನವ ದಂಪತಿಗಳ ಜಾತ್ರೆ ಅಂತಲೇ ಖ್ಯಾತಿಯಾದ ಈ ರಥೋತ್ಸವಕ್ಕೆ ನವ ವಧುವರರು ಬಂದು ದೇವರ ದರ್ಶನವನ್ನ ಮಾಡಿದ್ರು. ನವ ದಂಪತಿಗಳು ರಥಕ್ಕೆ ಹಣ್ಣು ಧವನ ಎಸೆದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಜೋಡಿಗಳು ರಥೋತ್ಸವಕ್ಕೆ ಬಂದಿದ್ರು. ಮುಂಬೈನ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ನಡೀತಾ ಇದ್ದ ಗುರು ಪೂರ್ಣಿಮೆ ಸಂಗೀತೋತ್ಸವಕ್ಕೆ ಉತ್ತಮ ಸ್ಪಂದನೆಯೊಂದಿಗೆ ತೆರೆಬಿದ್ದಿದೆ. ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಒಂದೇ ಕುಟುಂಬದ ಮೂರನೇ ತಲೆಮಾರಿನವರು ಸಂಗೀತೋತ್ಸವವನ್ನು ನಡೆಸಿಕೊಟ್ಟರು. 17ನೇ ಶತಮಾನದ ಸಂಗೀತ ಪರಂಪರೆಯನ್ನ ಪರಿಚಯ ಮಾಡಿಕೊಟ್ಟಿದೆ. ಪದ್ಮವಿಭೂಷಣ ಉಸ್ತಾದ್ ಅಮ್ಜಾದ್ ಅಲಿ ಖಾನ್ ಕುಟುಂಬ ನೀತಾ ಮುಖೇಶ್ ಅಂಬಾನಿಯವರ ಗುರು ವಂದನೆಯೊಂದಿಗೆ ಗುರು ಪೂರ್ಣಿಮೆ ಸಂಗೀತೋತ್ಸವಕ್ಕೆ ತೆರೆಬಿದ್ದಿದೆ. A very warm welcome to Parampara. ಇದಾಗಿ ತೀಕ್ಷಣದ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.